ಭಾಷೆಯ ಬಳಕೆಯು ಮನುಷ್ಯನ ಸಾಂಸ್ಕೃತಿಕ ವಿಕಾಸದ ದೊಡ್ಡ ನೆಗೆತ. ನಮ್ಮ ಪ್ರೀತಿ ದ್ವೇಷ ನಲಿವು ಒಲವು ಅಜೀರ್ಣ ಆಮಶಂಕೆಗಳೆಲ್ಲವನ್ನು ಭಾಷೆಯಲ್ಲಿ ಅಭಿವ್ಯಕ್ತಿಸುತ್ತೇವೆ. ಪದಗಳಲ್ಲಿ ಹಿಡಿಯದ್ದನ್ನು ಧ್ವನಿ ಏರಿಳಿತಗಳಲ್ಲೂ ಸ್ವರ ಸಂಚಾರಕ್ಕೆ ಸಾಧ್ಯವಾಗದ್ದನ್ನು ದೇಹ ಭಾಷೆಯಲ್ಲೂ ಹೇಳುತ್ತೇವೆ. ಇವೆಲ್ಲವನ್ನು ಒಟ್ಟಿಗೆ ಸಂಯೋಜಿಸಿ ಮಾತಾಗಿಸುತ್ತೇವೆ. ಆದರೆ ಮಾತಿಗೂ ಮಿತಿಗಳಿವೆ. ಮಾತು ಅನೇಕ ಸಲ ಆಡುವವರದಾಗಿರಬಲ್ಲದೇ ಹೊರತು ಆಲಿಸುವವರದಾಗಿರುವುದಿಲ್ಲ. ಆಡುವವರನ್ನು ಆಲಿಸುವವರನ್ನು ಒಂದು ತಂತುವಿನಲ್ಲಿ ಜೋಡಿಸುವ ಲಯಕ್ಕೆ ಮಾತನ್ನು ಒಗ್ಗಿಸಿದಾಗ ಪದಗಳನ್ನು ಪೋಣಿಸಿದಾಗ ಹಾಡು ಹುಟ್ಟುತ್ತದೆ. ಭಾವವು ದ್ರವಿಸುತ್ತದೆ, ಕಲ್ಲು ಕರಗುತ್ತದೆ. ಇಂತಹ ತೇವದ ಆವರಣದೊಳಗೆ ನಾವೆಲ್ಲರೂ ಸ್ವಲ್ಪ ಸಮಯ ಒಟ್ಟಿಗೆ ಕಳೆಯೋಣ, ಹಾಡಿನಲ್ಲಿ ಕಳೆದು ಹೋಗೋಣ. ನೀನಾಸಂ ರಂಗಾಯಣಗಳಲ್ಲಿ ವ್ಯಾಸಂಗ ಮಾಡಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಮಕ್ಕಳು ದೊಡ್ಡವರಿಗಾಗಿ ನಾಟಕಗಳನ್ನು ನಿರ್ದೇಶಿಸಿದ ವಾಸುದೇವ್ ಗಂಗೇರ ನಮ್ಮ ನಡುವೆ ಇರುವ ಪ್ರತಿಭಾವಂತ ರಂಗಕರ್ಮಿ. ರಂಗನಟ ನಿರ್ದೇಶಕರಾಗಿರುವ ಶಿಕ್ಷಕ ಸತ್ಯನಾಥ್ ಕೊಡೇರಿ ಮುಖವಾಡ ರಚನೆ, ಹಾಡು, ಒರಿಗಾಮಿ, ಜಾನಪದ ನೃತ್ಯ ಮತ್ತಿತರ ಕಲಾ ಪ್ರಕಾರಗಳನ್ನು ಮಕ್ಕಳಿಗಾಗಿ ದುಡಿಸಿಕೊಳ್ಳುತ್ತಾ ಬಂದಿರುವವರು. ಇವರಿಬ್ಬರು ಸಮುದಾಯ ಕುಂದಾಪುರ ಸುರಭಿ ಬೈಂದೂರು ಸಂಗಾತಿಗಳ ಜೊತೆ ಸೇರಿ ಕಳೆದ ಕೆಲ ದಿನಗಳಿಂದ ಹಾಡುತ್ತಿದ್ದಾರೆ. ಸೆಪ್ಟೆಂಬರ್ 17 ಗುರುವಾರ ಸಂಜೆ 6 ಮತ್ತೆ ಹಾಡುತ್ತಾರೆ. ಭಾರತ ಜ್ಞಾನ ವಿಜ್ಞಾನ ಸಮಿತಿ ಆರಂಭಿಸಿರುವ ಆನ್ಲೈನ್ ಸಂವಾದದಲ್ಲಿ ಅವರ ಹಾಡುಗಳ ಜೊತೆಯಾಗೋಣ. ಹಾಡಿಗಷ್ಟೇ ಅಲ್ಲ, ಅಂತರ್ಜಾಲಕ್ಕೂ ದೇಶ ಭಾಷೆಗಳ ಗಡಿಗಳಿಲ್ಲ. ಮತ್ತೆ ನೆನಪಿಸುತ್ತೇನೆ, ಸೆಪ್ಟೆಂಬರ್ 17 ಗುರುವಾರ ಸಂಜೆ 6 ಭಾರತ ಜ್ಞಾನ ವಿಜ್ಞಾನ ಸಮಿತಿ ಕರ್ನಾಟಕ ಆಯೋಜಿಸಿರುವ ಆನ್ಲೈನ್ ಸಂವಾದದಲ್ಲಿ ಹಾಡುಗಳೊಂದಿಗೆ ಜೊತೆ ಸೇರೋಣ. ಜೊತೆ ಸೇರಲು ಈ ಕೆಳಗೆ ನೀಡಿರುವ ಗೂಗಲ್ ಮೀಟ್ ಲಿಂಕನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಭಾರತ ಜ್ಞಾನ ವಿಜ್ಞಾನ ಸಮಿತಿ ಕರ್ನಾಟಕ. ಬಾರೆ ಗಿಜಗಲೇ.